ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸೀಮೆ ಬದನೆಕಾಯಿ ಚಟ್ನಿ ಮಾಡೋಣ. ಸೀಮೆ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಸೀಮೆ ಬದನೆಕಾಯಿಯನ್ನು ಸಿಪ್ಪೆ ತೆಗೆದು ತುರಿದು ಎತ್ತಿಟ್ಕೊಂಡಿದ್ದೀನಿ. ಟಮಾಟೊ ಒಂದೆರಡು ಟಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು ನಾಲ್ಕೈದು, ಹಸಿಮೆಣಸಿನ್ಕಾಯಿ ಒಂದೆರಡು. ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನ ಬೇಳೆ ಒಂದೆರಡು ಸ್ಪೂನು, ಧನಿಯಾ ಒಂದೆರಡು ಸ್ಪೂನು, ಕಡಲೆಬೇಳೆ ಒಂದೆರಡು ಸ್ಪೂನು, ಎಣ್ಣೆ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ, ಹಿಂಗು, ಕರಿಬೇವಿನ ಸೊಪ್ಪು. ಈಗ ಒಂದು ಬಾಣಲಿಯಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಇದು ಹುರ್ಕೊಳ್ಳೋಣ. ನೋಡಿ ಅರ್ಧ ಆಗಿದೆ. ಈಗ ಇದರಲ್ಲಿ ಧನಿಯಾ ಹಾಕ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ ಕಲರ್ ಹುರ್ಕೊಳ್ಳೋಣ. ನೋಡಿ ಆಗೋಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇದು ಚೆನ್ನಾಗಿ ಆರಬೇಕು. ಸೀಮೆ ಬದನೆಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಎರಡು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಟಮಾಟೊ ಹಣ್ಣು ಹಾಕ್ತಾ ಇದ್ದೀನಿ, ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅದು ಬೇಯೋವರೆಗೂ ಇದು ನೋಡಿ ಆರೋಗಿದೆ. ಈ ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ ಇದು ಬೆಂದೋಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಚೆನ್ನಾಗಿ ತಣ್ಣಗೆ ಮಾಡ್ಕೊಳ್ಳೋಣ, ಆರಿಸ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಹಿಂಗು ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ರೆಡಿ ಆಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ಇದರಲ್ಲಿ ಬೇಯಿಸಿ ಆರಿಸಿರುವಂತಹ ಸೀಮೆ ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಚಟ್ನಿ ರೆಡಿ ಆಗೋಗಿದೆ. ಸರ್ವಿಂಗ್ ಬೌಲಲ್ಲಿ ಚಟ್ನಿ ತೆಗಿತಾ ಇದ್ದೀನಿ. ಒಗ್ಗರಣೆ ಮಾಡಿದ್ವಲ್ಲ ಆ ಒಗ್ಗರಣೆನೂ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಚಟ್ನಿ ರೆಡಿ ಆಗೋಗಿದೆ. ಇದು ಇಡ್ಲಿ, ಚಪಾತಿ, ಅನ್ನ ಯಾವುದ್ರ ಜೊತೆಲಿ ಬೇಕಾದರೂ ಉಪಯೋಗಿಸ್ಕೋಬಹುದು. ನಾನು ಇಡ್ಲಿ ಮಾಡಿದ್ದೆ, ಅದಕ್ಕೆ ಇದು ಚಟ್ನಿ ಮಾಡಿದ್ದೀನಿ. ಸೀಮೆ ಬದನೆಕಾಯಿ ಚಟ್ನಿ ರೆಡಿ.